ಕಾಂಗ್ರೆಸ್ ನಲ್ಲಿ ತಾರಕ ಕೇರಿದೆ ಬಣ ರಾಜಕೀಯ ರಾಜ್ಯ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲೋ ರೀತಿ ಆಗಿದೆ ಸಿದ್ದು ಬಣ ಡಿಕೆಶಿ ಬಣ ಈಗ ಲಿಂಗಾಯತ ಬಣ ಸೃಷ್ಟಿಯಾಗಿದೆ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ ನೀಡಬೇಕು ಅನ್ನುವಂತ ಬಿಗಿ ಪಟ್ಟು ಈಗ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ ಬೆಂಗಳೂರಿನ ಬಸವ ಭವನದಲ್ಲಿ ಏನು ಸಭೆ ನಡೆದಿತ್ತು ಈ ಸಭೆಯಲ್ಲಿ ಭವ್ಯರಿ ರಣತಂತ್ರವನ್ನ ರೂಪಿಸಲಾಗಿದೆ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ ನೀಡಬೇಕು ಅನ್ನುವಂತ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ ಬೆಂಗಳೂರಿನ ಬಸವ ಭವನದಲ್ಲಿ ಇನ್ನು ಸಭೆ ನಡೆದಿದೆ ಆ ಸಭೆಯಲ್ಲಿ ಭರ್ಜರಿ ರಣತಂತ್ರವನ್ನ ರೂಪಿಸಲಾಗಿದೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದಿದ್ದಂತ ಸಭೆ ಇದು ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗಿದೆ ಸಭೆಯಲ್ಲಿ ಹೆಚ್ಚಿನ ಟಿಕೆಟ್ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಲಿಂಗಾಯತ ಸಮುದಾಯ ಪ್ರಬಲವಾದಂತ ಸಮುದಾಯ 210 ಕ್ಷೇತ್ರದಲ್ಲಿ ಸಮುದಾಯದ ಮತದಾರರಿದ್ದೇವೆ 210 ಕ್ಷೇತ್ರದಲ್ಲಿ ನಮ್ಮ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ ಈ ಬಾರಿ ಇವರಲ್ಲಿ ಹೆಚ್ಚಿನ ಜನರಿಗೆ ಟಿಕೆಟ್ ಅನ್ನ ನೀಡಬೇಕು 72 ಕ್ಷೇತ್ರಗಳಲ್ಲಿ ನಾವೇ ಗೆಲ್ಲುವ ಸಾಮರ್ಥ್ಯ ಕೂಡ ಹೊಂದಿದ್ದೇವೆ ಹಾಗಾಗಿ ಈ ಬಾರಿ 72 ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ನೀಡಬೇಕು ಅನ್ನುವಂತ ಒತ್ತಾಯ ಕೇಳಿಬಂತಾ ಎಸಿಸಿ ವರಿಷ್ಠರಿಗೆ ಮನವಿಯನ್ನ ಮಾಡುವುದಕ್ಕೆ ಆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಮಾಡಿಕೊಡುವ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅನ್ನುವಂತ ಮಾಹಿತಿಗ ಲಭ್ಯ ಆಗಿದೆ ಬಸವ ಭವನದಲ್ಲಿ ನಡೆದಂತ ಸಭೆಯಲ್ಲಿ ಭರ್ಜರಿ ರಣತಂತ್ರವನ್ನ ರೂಪಿಸಲಾಗಿದೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದಿರುವಂತ ಸಭೆ ಇದು ಈಗಾಗಲೇ ಸಿದ್ದು ಬಣ ಡಿಕೆಶಿ ಬಣ ಅಂತ ಗುರುತಿಸಿಕೊಂಡಿದೆ ಅದರ ನಡುವೆ ಈಗ ಲಿಂಗಾಯತ ಬಣವು ಕೂಡ ಗುರುತಿಸಿಕೊಂಡಿದೆ ಇದರಲ್ಲಿ ಪ್ರಮುಖವಾಗಿ ಲಿಂಗಾಯತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ನಡೆದಿರುವಂತ ಸಭೆ ಇದು 210 ಕ್ಷೇತ್ರದಲ್ಲಿ ಸಮುದಾಯದ ಮತದಾರರಿದ್ದೀವಿ ಹೆಚ್ಚಿನ ಟಿಕೆಟ್ ಅನ್ನು ನೀಡುವ ಬಗ್ಗೆ ಅಂದ್ರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರುಗಳೇನಿದ್ದಾರೆ ಅವರಿಗೆ ನೀಡಬೇಕು ಈಗಾಗಲೇ ಇದು ರಾಜ್ಯದಲ್ಲಿ ಪ್ರಬಲವಾದಂತ ಸಮುದಾಯ 72 ಕ್ಷೇತ್ರದಲ್ಲಿ ನಾವೇ ಗೆಲ್ಲುವ ಸಾಮರ್ಥ್ಯ ಕೂಡ ಹೊಂದಿದ್ದೀವಿ ಹಾಗಾಗಿ 72 ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬಂದಿದೆ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕಂತೀಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕ ಕೇರ್ತಾ ಇದೆ ರಾಜ್ಯ ಕಾಂಗ್ರೆಸ್ ಈಗ ಮನೆಯೆಂದು ಮೂರು ಬಾಗಿಲು ಅನ್ನುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗ ಲಿಂಗಾಯತ ಬಣ ಕೂಡ ಸೃಷ್ಟಿಯಾಗಿದೆ ಇವರ ಈ ನಿರ್ಣಯ ಅಥವಾ ಮನವಿಗೆ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಈ ಬಣ ರಾಜಕೀಯದ ನಡುವೆ ವಿನ್ ಆಗೋದು ಅಷ್ಟೇ ಮುಖ್ಯ ಆಗುತ್ತೆ ಯಾವ ರೀತಿ ಸರಿದೂಗಿಸುತ್ತೆ ಇದನ್ನ ಕಾಂಗ್ರೆಸ್ ಅಲ್ಲಿನಷ್ಟೇ ಏನಂದ್ರೆ ಕಾಂಗ್ರೆಸ್ ನಲ್ಲಿ ಇದೀಗ ಲಿಂಗಾಯತ ಸಮುದಾಯದ ನಾಯಕರು ಇದೀಗ ಸೇರ್ಕೊಂಡು ಹೆಚ್ಚಿನ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಇದು ಇದೀಗ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ತಲೆಬಿಸಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ದೊಡ್ಡ ಸಮುದಾಯ ರಾಜ್ಯದಲ್ಲಿ ಇರ್ತಕ್ಕಂತಹ ಲಿಂಗಾಯತ ಸಮುದಾಯದಲ್ಲಿ ನಮ್ಮ ಸಮುದಾಯದಿಂದ ಕೆಲವೊಂದಿಷ್ಟು ಮಂದಿಗೆ ಟಿಕೆಟ್ ಅನ್ನು ಕೊಡಬೇಕು ಸುಮಾರು 75 ಕ್ಷೇತ್ರಗಳಿಗೂ ಅಧಿಕವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂತಹ ನಾಯಕರಿದ್ದಾರೆ ಹೀಗಾಗಿ ಅವರಿಗೆ ಮಣೆ ಹಾಕ್ಬೇಕು ಇಲ್ಲಾಂದ್ರೆ ಅವರು ಮೂರನೇ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳ್ಬಿಟ್ಟು ಇದೀಗ ಲಿಂಗಾಯತ ಸಮುದಾಯ ನಿನ್ನೆ ಏನೋ ಮೀಟಿಂಗ್ ಮಾಡಿದ್ರು ಅವರು ಇದೀಗ ಸ್ಕ್ರೀನಿಂಗ್ ಕಮಿಟಿಗೆ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಸ್ಕ್ರೀನಿಂಗ್ ಕಮಿಟಿ ಏನು ಈಗ ಸರ್ವೆ ಮಾಡ್ತಾ ಇದೆ ಆ ಸರ್ವೆ ಮಾಡಿ ನಂತರ ಟಿಕೆಟ್ ಘೋಷಣೆ ಮಾಡ್ಬೇಕು ಅನ್ನೋದು ಸಹ ಇದೀಗ ಒಪಿನಿಯನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಲಿಂಗಾಯತ ಸಮುದಾಯದಿಂದ ಬೇಡಿಕೆ ಬಂದಿರೋದು ಇದೀಗ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ತಲೆಬಿಸಿಗೆ ಕಾರಣವಾಗಿದೆ ಯಾಕಂದ್ರೆ ನಮ್ಮ ಈಗ ನಮ್ಮ ಸಮುದಾಯದಲ್ಲಿ ಸಿಎಂ ಕ್ಯಾಂಡಿಡೇಟ್ಗಳು ಸಹ ಇದ್ದಾರೆ ಜೊತೆಗೆ ಗೆಲ್ಲುವಂತಹ ನಾಯಕರು ಸಹ ಅಧಿಕವಾಗಿದ್ದಾರೆ ಹೀಗಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಇದೀಗ ಎಲ್ಲಾ ಲಿಂಗಾಯತ ಸಮುದಾಯದ ನಾಯಕರು ಸಭೆಯನ್ನ ಸೇರಿ ಇದೀಗ ಒಮ್ಮತದಿಂದ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಇದು ಯಾವ ರೀತಿ ಇದನ್ನ ಸರಿದೂಗಿಸುತ್ತೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ